ಹಾಯ್ ಗೈಸ್, ನಾನು ಲೆಟ್ಸ್ ಮೀಟ್ ವಿತ್ ಸುರೇಖಾ. ನಾನಿವತ್ತು ಮನೆ ರಂಗೋಲಿ ಹಾಕ್ತಿದ್ದೀನಿ. ಮೊದಲನೇ ಶ್ರವಣ ಶುಭಾಶಯಗಳು. ಏನಿದು ಲೆವೆನ್ ಲೆವೆನ್ನು ಮತ್ತು ಈ ಥರ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಅವರು ಹೌದು, ಅದು ಹಸುವು ಇರುತ್ತಲ್ಲ ಅದ್ರದ್ದು ಹೆಜ್ಜೆ ಮತ್ತು ಇದು ಲಕ್ಷ್ಮೀ ಪಾದ ಅಂತ ಹೇಳ್ಬಿಟ್ಟು ನಾನು ಇವಾಗಿಂದ ಅಲ್ಲ ಫಸ್ಟಿಂದ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ನೋಡಿ. ನಾನು ಮೊದಲನೇ ವಾರದ್ದು ಮಂಗಳಗೌರಿ ವ್ರತ ಈ ರೀತಿ ಮಾಡಿದ್ದೀನಿ. ನಾನು ಏನು ಮಾಡಿದೆ ಅಂದರೆ ಅದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮೊದಲು ಅಕ್ಕಿ ಹಿಟ್ಟಲ್ಲಿ ಒಂದು ಅಷ್ಟದಳ ಪದ್ಮ ಹಾಕ್ಕೊಂಡು ದೇವ್ರ ರಂಗೋಲಿ ಹಾಕ್ಕೊಂಡು ಆಮೇಲೆ ನಾನು ದೇವ್ರ ಪೂಜೆನ ಮಾಡಿದೆ. ಮತ್ತು ಅದ್ರ ಜೊತೆಗೆ ಪೂಜೆ ಮಾಡೋದ್ರ ಜೊತೆಗೆ ನಾನು ಬೆಳಗ್ಗೆ ಏನು ತಿಂಡಿ ತಿಂದಿರಲಿಲ್ಲ, ಆ ರೀತಿ ಉಪವಾಸ ಇದ್ದು ಪೂಜೆ ಮಾಡಿದೆ. ಮತ್ತು ಇವತ್ತು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು, ಸೊ ಹಾಗಾಗಿ ನಾವು ಮೊದಲನೇ ಶ್ರವಣ ಅಂತ ಹೇಳ್ಬಿಟ್ಟು ನಾವು ಆಂಜನೇಯ ವೀರಾಂಜನೇಯ ಸ್ವಾಮಿ ಹರಡೂರಲ್ಲಿದೆ ಈ ದೇವರು. ಇದಕ್ಕೆ ಬೆಣ್ಣೆ ಅಲಂಕಾರ ಕೂಡ ಮಾಡಿಸಿದ್ವಿ. ಇಲ್ಲ ಸಂಜೆ ಬರ್ಸೋ ಬೆಳಗ್ಗೆ ಮಾರ್ನಿಂಗ್ ಒಂದು 7 o'clock ಬರಕ್ಕೆ ಹೇಳಿದರು. ನಾವು 7 o'clock ಹೋಗಿ ಪೂಜೆಯೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಮತ್ತು ಅಲ್ಲಿರುವಂಥ ಕೆಲವು ಶಿವ ದೇವರಿಂದು ಫೋಟೋ ತೆಗೆದಿದ್ದೀನಿ. ಮತ್ತು ಒಂದು ತೊಟ್ಟಿಯಲ್ಲಿ ಗಣೇಶನ ಮುಳುಗಿಸಿಟ್ಟಿದ್ದಾರೆ, ಬಟ್ ಏನು ರೀಸನ್ ಅಂತ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಟೈಮ್ ಹೋದಾಗ ಅದ್ರ ಬಗ್ಗೆ ಖಂಡಿತ ವಿಚಾರಿಸ್ತೀನಿ. ಮತ್ತು ನಾನು ಇನ್ನೊಂದು ಹೇಳಬೇಕು ನಿಮಗೆ, ಇದೆಲ್ಲದ್ರ ಜೊತೆಗೆ ನಾನು ಈ ವಾರ ವಾರ ಈ ರೀತಿ ಬ್ಲೌಸ್ ಪೀಸ್ ಹಾಕ್ತೀನಲ್ವಾ, ಅದರದ್ದು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ. ಈ ಥರ ನಾನು ಪ್ರತಿ ವಾರ ಬೇಕಲ್ವಾ, ಇವಾಗ 4 ಮಂಗಳವಾರನೋ 5 ಮಂಗಳವಾರನೋ ಬರುತ್ತೆ, ಪ್ರತಿ ಮಂಗಳವಾರ ಹೋಗಿ ಬ್ಲೌಸ್ ಏನು ತರೋದು ಅಂತೇಳ್ಬಿಟ್ಟು ನಾನು ಈ ಥರ ಬಾಕ್ಸಲ್ಲಿ ಈ ಥರ 10 ಪೀಸಸ್ದು ಒಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ನೋಡಿ, ದೇವರಿಗೆ ಇವತ್ತು ಗ್ರೀನ್ ಫಸ್ಟ್ ಡೇ ಅಲ್ವಾ, ಗ್ರೀನ್ ಕಲರ್ನ ಹಾಕಿದ್ದೀನಿ ಫ್ರೆಂಡ್ಸ್. ಈ ಥರ ನೀವು ತೊಗೊಂಡಿಟ್ಕೊಂಡ್ರೆ ಬೆಟರ್ ಅಂದ್ಕೊತೀನಿ. ಮತ್ತು ಯಾರಾದರೂ ಕುಂಕುಮ ಕರಿತೀವಲ್ವ, ಅವ್ರಿಗೆ ಕೊಡ್ಲಿಕ್ಕೂ ತುಂಬಾ ಈಸಿ ಆಗುತ್ತೆ. ಇಲ್ಲೇ ಹೊಸದಾಗಿ ಒಂದು ಶಾಪ್ ಓಪನ್ ಆಗಿದೆ. ನಾನು ಅವ್ರು ಹೇಳಿದ್ದು ನನಗೆ ಯೂಟ್ಯೂಬಲ್ಲಿ ವೀಡಿಯೋ ಎಲ್ಲ ಮಾಡ್ತೀನಿ, ದಯವಿಟ್ಟು ನಮ್ಮದು ಅಂಗಡಿದು ಒಂದಿನ ನೀವು ವೀಡಿಯೋ ಮಾಡಿ ಮೇಡಮ್ ಅಂತ ಹೇಳಿದರೆ, ಎಲ್ಲ ಥರದ್ದು ಅಲ್ಲಿ ಮ್ಯಾಚಿಂಗ್ ಸೆಂಟರ್ ಆ್ಯಕ್ಚುಲಿ. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಪ್ರತಿಯೊಂದು ಸಿಗುತ್ತೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಟೈಮು ಆ ಅಂಗಡಿಗೆ ಹೋದಾಗ ವೀಡಿಯೋ ಮಾಡಿಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಕೆಲವರು ಇವಾಗ ನಿಮಗೆ ಸೀರೆ ಈಗ ರೀಸೆಂಟಾಗಿ ತೊಗೊಂಡಿರ್ತೀರ, ಕೆಲವೊಂದು ಸಲ ದೇವ್ರುಗಳಿಗೆ ನಿಮಗೆ ಸೀರೆ ತೊಗೊಳೋಕ್ಕೆ ಕೆಲವೊಬ್ಬೊಬ್ಬರು ಅಯ್ಯೋ ಸೀರೆ ತೊಗೊಂಡ್ರೆ ಮತ್ತೆ ಜಾಸ್ತಿ ದುಡ್ಡಾಗುತ್ತೆ, ಕೆಲವ್ರಿಗೆ ಕೊಡ್ಸೋಕ್ಕೆ ಹಸ್ಬೆಂಡ್ ಹತ್ರ ಕಷ್ಟ ಇರುತ್ತೆ, ಕೆಲವರು ಪೂಜೆ ಬ್ಲೌಸ್ ಪೀಸ್ ಹಾಕಿ ಮಾಡಬೇಕು, ಅವಾಗ ಇನ್ನೂ ನೀವು ಇನ್ನೂ ಒಂಥರ ಮಾಡ್ಬೋದು ಐಡಿಯಾ ಅಂತಂದರೆ, ಇದು ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ಟಿದ್ದು ನನಗೆ, ಹೆಸರು ಬೇಡ ಅವ್ರದ್ದು. ಅವ್ರಿಗೆ ಏನು ಹೇಳಿದ್ರು ಅಂತಂದರೆ, ನಾವಿವಾಗ ಮ್ಯಾಚಿಂಗ್ ಸೆಂಟ್ರಿಗೆ ಹೋದಾಗ ಆ ಡ್ರೆಸ್ ಪೀಸ್ ಇದು ಬ್ಲೌಸ್ ಪೀಸ್ ಇಂದು ಎಲ್ಲ ತುಂಬ ಚೆನ್ನಾಗಿರೋದು, ವೆರೈಟೀಸ್ ಆಫ್ ಕ್ಲಾತ್ಸ್ ಇರುತ್ತಲ್ವ, ಅವರೇ ಕೇಳಿದ್ರೆ ನಮಗೆ 2 ಮೀಟ್ರಷ್ಟು ಸ್ಯಾರಿ ಥರನೇ ನಾವು 2 ಮೀಟ್ರ್ ತೊಗೊಂಬಿಟ್ಟು ನಮಗೆ ಬೇಕು ಅಂದಾಗ ಸ್ಯಾರಿ ಇದು ಚೂಡಿದಾರನಾದ್ರೂ ಸ್ಟಿಚ್ ಮಾಡಿಸ್ಕೋಬೋದು, ಇಲ್ಲ ಅಂತಂತಂದರೆ ನಾವು ಮಗುಗೆ ಲಂಗ ಬ್ಲೌಸು ಆ ಥರ ಎಲ್ಲನೂ ನಾವು ಯೂಸ್ ಮಾಡ್ಬೋದು. ಅಕಸ್ಮಾತ್ ಸ್ಯಾರಿ ತೊಗೊಳ್ಬೇಕು ಅನ್ನೋರು ತೊಗೊಳ್ಳಿ, ಅಕಸ್ಮಾತ್ ನಮಗೆ ಸ್ಯಾರಿ ತೊಗೊಳಕ್ಕೆ ಆಗ್ತಾ ಇಲ್ಲ, ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋರು, ಈ ರೀತಿ ಐಡಿಯಾನೂ ಕೂಡ ನೀವು ಉಪಯೋಗಿಸ್ಬಿಟ್ಟು ಪೂಜೆಗೆ ನೀವು ಅದನ್ನು 2 ಮೀಟ್ರ್ ಇರುತ್ತಲ್ವ ಸ್ಯಾರಿ ರೀತಿಯೇ ಸಪ್ರೇಟ್ ಒಂದು ಬ್ಲೌಸ್ ಪೀಸ್ ತೊಗೊಂಡು ಸ್ಯಾರಿ ರೀತಿಯೇ ಅದನ್ನು ಉಡಿಸ್ಬಿಟ್ಟು ನೀವು ಪೂಜೆನ ಕೂಡ ಮಾಡ್ಬೋದು. ಇದನ್ನು 2-in-1 ಥರನೂ ನೀವು ಯೂಸ್ ಮಾಡ್ಕೋಬೋದು. ವರ್ಷಕ್ಕೊಂದ್ಸಲ ತೊಗೊಳಕ್ಕಾಗಲ್ಲ, ಇವಾಗ ಏನೋ ಒಂದು ನಿಮ್ಮ ತಮ್ಮನ ಮದುವೆನೋ ತಂಗಿ ಮದುವೆನೋ ಇರುತ್ತೆ, ಇಲ್ಲ ಒಂದು ಮನೆ ಗೃಹ ಪ್ರವೇಶನೋ ಇರುತ್ತೆ, ಒಂದು 15,000-20,000 ಬಜೆಟ್ ಹಾಕ್ಬಿಟ್ಟು ಸ್ಯಾರಿ ಗಿರಿ ಎಲ್ಲ ತೊಗೊಂಡಿರ್ತಾರೆ, ಇವಾಗ ನೆಕ್ಸ್ಟ್ ಮನೆಯವ್ರನ್ನ ಕೇಳಬೇಕು ಅಂದರೆ ಬೇಜಾರಾಗ್ತಾ ಇರುತ್ತೆ. ಸೊ ಆವಾಗ ನೀವು ಈ ಥರ ಟ್ರಿಕ್ಸನ್ನು ಉಪಯೋಗಿಸ್ಬೋದು ಅಂತ ಹೇಳ್ತೀನಿ. ನಾನು ಕೊಟ್ಟಿರೋಂಥ ಈ ಮಾಹಿತಿ ಎಲ್ಲ ನಿಮ್ಗೆ ಇಷ್ಟ ಆಯಿತು, ಈ ಮಂಗಳಗೌರಿ ವ್ರತದ ಪೂಜೆ ನಿಮಗೆ ಇಷ್ಟ ಆಯಿತು ಅಂತಂದರೆ, ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.